ಗೋವಿಂದ ಕಾರಜೋಳ ಅವರಿಗೆ ಎರಡು ಹೆಚ್ಚುವರಿ ಖಾತೆಗಳ ಹೊಣೆ ಹೊರಿಸಲಾಗಿದೆ. ಕಾರಜೋಳ ಅವರಿಗೆ ಪ್ರವಾಸೋದ್ಯಮ ಕನ್ನಡ ಸಂಸ್ಕೃತಿ ಇಲಾಖೆ ಹೊಣೆಯನ್ನು ಕೊಡಲಾಗಿದೆ. ಹೆಚ್ಚುವರಿ ಖಾತೆ ಕೊಟ್ಟಿದ್ರಿಂದ ನನಗೆ ಯಾವುದೇ ಬೇಸರ ಇಲ್ಲ. ಸಿಎಂ ಭೇಟಿ ಬಳಿಕ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಹೆಚ್ಚುವರಿ ಖಾತೆ ಪಡ್ಕೊಂಡಂತಹ ಗೋವಿಂದ ಕಾರಜೋಳರಿಗೆ ಮುಖ್ಯಮಂತ್ರಿಗಳು ಸಿಗ್ತಾರೆ, ಆದರೆ ಶ್ರೀರಾಮುಲುರಿಗೆ ಮುಖ್ಯಮಂತ್ರಿಗಳು ವೇಟ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಏನಿದು ಮರ್ಮ ಗೊತ್ತಿರಲ್ಲ ನಮಗಿದು. ಶ್ರೀರಾಮುಲುರಿಗೆ ಸಿಕ್ಕಿರಬಹುದು, ಅದೆಷ್ಟೆಲ್ಲ ಏನೋ ಇದ್ರಂತೆ ಮುಖ್ಯಮಂತ್ರಿಗಳು, ಇರಲಿ ಅದೊಂದು ಕಡೆ ಇರಲಿ, ಆದರೆ ಏನೋ ಅಸಮಾಧಾನ ಇದೆಯಾ ರಾಮುಲುವ್ರ ಮೇಲೆ ನಮಗೆ ಗೊತ್ತಿಲ್ಲ. ಅದು ನೋಡಿ, ಹೆಚ್ಚುವರಿ ಖಾತೆ ಪಡೆದುಕೊಂಡಂತಹ ಡಿ ಸಿ ಎಂ ಕಾರಜೋಳರು, ವಿಡಿಯೋ ಆಗುತ್ತೆ, ಕ್ಯಾಮ್ರಾಮೆನ್ಸ್ ಬರ್ತಾರೆ, ಚಾನಲ್ಗಳು ಬಂದಿವೆ, ಸೋಮಶೇಖರ್ ಅವರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಕಾರಜೋಳಗೆ ಹೆಚ್ಚುವರಿ ಖಾತೆ, ರಾಮುಲುವ್ರ ಪಾಪ ಖಾತೆ ಕಳ್ಕೊಂಡವರು ಕಾದು 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 ಆಮೇಲೆ ಯಡಿಯೂರಪ್ಪ ಮೀಟ್ ಮಾಡಿರಬಹುದು, ಇರದೇನೂ ಇರಬಹುದು, ಆಚೆ ಅಂತೂ ಹೋಗಿದ್ದಾರೆ. ಮಾತಾಡ್ತಿರೋ ರಾಮುಲುವ್ರು ಅಂದರೆ ಮಾತನಾಡಿಲ್ಲ ಅವರು. ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಎರಡೂ ಒಬ್ಬರಲ್ಲೇ ಇರೋದು ಸೂಕ್ತ. ಸಿ ಎಂ ಭೇಟಿ ಬಳಿಕ ಡಿ ಸಿ ಎಂ ಕಾರಜೋಳರು ಹೇಳಿದ್ದಾರೆ, ಆರೋಗ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಅಂದರೆ ಯಾರೀಗ, ಸುಧಾಕರ್ ಅವರು. ಇವ್ರಿಗೆ ಯಾವ ಖಾತೆ ಕೊಟ್ಟಿದ್ದಾರೆ ಕಾರಜೋಳ ಅವರಿಗೆ ಅಂದರೆ, ಪ್ರವಾಸೋದ್ಯಮ ಕನ್ನಡ ಸಂಸ್ಕೃತಿ ಇಲಾಖೆ. ಇದು ಯಾರ ಬಳಿ ಇತ್ತು? ಸಿ ಟಿ ರವಿ ಅವರ ಬಳಿ ಇತ್ತು. ಇದೀಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಸಿ ಟಿ ರವಿ ಅವರು. ಆ ಖಾತೆ ತೆಗೆದುಕೊಂಡು ಬಂದು ಕಾರಜೋಳರಿಗೆ ಇದು ನೀವೇ ನೋಡಿಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ. ಇವರ ಪ್ಲಾನ್ ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಖಾತೆಯನ್ನೇ ಎಷ್ಟೋ ಸಚಿವರು ಸರಿಯಾಗಿ ಕೆಲಸ ಮಾಡಿಬಿಟ್ರೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಸಮಯ ಇರಲ್ಲ. ಎರಡೆರಡು, ಮೂರು ಮೂರು, ನಾಲ್ಕು ನಾಲ್ಕು ಖಾತೆಗಳಂತ ಹೇಳಿದ್ರೆ ಹೇಗೆ ನಿಭಾಯಿಸ್ತಾರೆ? ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ. ಪ್ರತಿನಿಧಿ ಸುರೇಶ್ ಅವರು ಗೋವಿಂದ ಕಾರಜೋಳರನ್ನ ಮಾತನಾಡಿಸಿದ್ದಾರೆ, ಏನು ಹೇಳ್ತಾರೆ ಕೇಳಿ. ಗೋವಿಂದ ಕಾರಜೋಳ ನಮ್ಮ ಜೊತೆಲಿದ್ದಾರೆ. ಈಗ ಏನು ಸಚಿವ ಸಂಪುಟ ಪುನಾರಚನೆ ಆಗ್ತಿದೆ ಅದ್ರ ಬಗ್ಗೆ ಮಾತಾಡ್ಸೋಣ ಸರ್. ಈಗ ಉಪಚುನಾವಣೆಗಳು ಬರ್ತಾರಂತ ಟೈಮ್ನಲ್ಲಿ ಏನಿದು ಸರ್ ದಿಢೀರ್ ಬದಲಾವಣೆ? ದಿಢೀರ್ ಬದಲಾವಣೆ ಏನೂ ಇಲ್ಲ, ಇದೊಂದು ತಾಂತ್ರಿಕ ಹೊಂದಾಣಿಕೆ. ನಮ್ಮಲ್ಲಿ ಆರೋಗ್ಯ ಇಲಾಖೆ ಮೊದಲಿನಿಂದು ಒಂದೇ ಇಲಾಖೆ ಇದ್ದಂಥದ್ದು. ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ ಪ್ರತ್ಯೇಕ ಮಾಡಿ ಇಬ್ಬರು ಮಂತ್ರಿಗಳಿಗೆ ವಹಿಸಿಕೊಟ್ಟಿತ್ತು. ಅದರಿಂದ ಮ್ಯಾನೇಜ್ಮೆಂಟಿಗೆ, ಯಾಕಂದರೆ ಆಡಳಿತ ಒಂದು ಕಡೆ, ರೋಗಿಗಳನ್ನ ಮತ್ತು ರೋಗ ನಿಯಂತ್ರಣ ಮಾಡೋದು ಮತ್ತೊಂದು ಕಡೆ, ಹೀಗಾಗಿ ಎರಡು ಇಲಾಖೆಗಳ ಮಧ್ಯೆ ಗೊಂದಲ ಆಗಬಾರ್ದು ಅಂಥೇಳಿ ಆಡಳಿತಾತ್ಮಕ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಂಡಂಥ ತೀರ್ಮಾನ ಇದು. ಅದಕ್ಕಾಗಿ ಆರೋಗ್ಯ ಇಲಾಖೆ ಒಟ್ಟಾರೆ ಒಂದು ಕಡೆ ಇರಬೇಕು ಅನ್ನೋದು, ಇದು ತಾಂತ್ರಿಕ ಬದಲಾವಣೆ ವ್ಯವಸ್ಥೆ ಅಷ್ಟೇ. ಸಿ ಟಿ ರವಿ ಅವರ ಬಳಿ ಇದ್ದಂಥ ಖಾತೆಗಳನ್ನ ಹೆಚ್ಚುವರಿಯಾಗಿ ನಿಮಗೆ ಕೊಡ್ತಾರೆ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ನನಗೆ ಲೋಕೋಪಯೋಗಿ ಇಲಾಖೆಗೆ ಮಂತ್ರಿ, ನಾನು ನನಗಿರ್ತಕ್ಕಂಥದ್ದು ಒಂದೇ ಖಾತೆ. ಹೆಚ್ಚುವರಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯನ್ನು ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೋಡಿಕೊಳ್ಬೇಕು ಅಂತ ಆದೇಶ ಮಾಡಿದರು. ಆ ಆದೇಶಕ್ಕೆ ಅನುಗುಣವಾಗಿ ನಾನು ಇದುವರೆಗೂ ಒಂದು ವರ್ಷ ಸಮಾಜ ಕಲ್ಯಾಣ ಇಲಾಖೆಯನ್ನು ಹೆಚ್ಚುವರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದೀನಿ. ಇವತ್ತು ಅದನ್ನು ಸಹೋದರ ರಾಮುಲು ಅವರಿಗೆ ವಹಿಸಿಕೊಡ್ತಾರಂತ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ, ಮತ್ತು ಅದು ಆಡಳಿತಾತ್ಮಕ ದೃಷ್ಟಿಯಿಂದ ಒಳ್ಳೆಯದೇ. ಯಾಕಂದರೆ ಹಿಂದುಳಿದ ವರ್ಗ ಒಂದು ಕಡೆ, ಸಮಾಜ ಕಲ್ಯಾಣ ಇಲಾಖೆ ಒಂದು ಕಡೆ, ಎಸ್ ಸಿ ಎಸ್ ಟಿ ಒಂದು ಕಡೆ, ಹಿಂದುಳಿದ ಆಗಬಾರ್ದು, ಒಂದೇ ಇರಬೇಕನ್ನೋ ದೃಷ್ಟಿಯಿಂದ ಒಂದು ಮಾಡ್ತಾರೆ. ಅದೊಂದು ತಾಂತ್ರಿಕ ಹೊಂದಾಣಿಕೆ, ಅದಕ್ಕೆ ನಂದು ಸಹಮತ ಇದೆ, ಸಂತೋಷವಿದೆ. ಸರ್, ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಳೆದ ಒಂದು ವರ್ಷದಿಂದ ನೀವು ಕೆಲಸ ಮಾಡಿದ್ದೀರಾ, ಸೊ ನಿಮ್ಮ ಕಾರ್ಯದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಅಂತ? ನಾನು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ದೆ. ಹಿಂದುಳಿದ ಸಮುದಾಯದಿಂದ ಬಂದು ಇಂಥದ್ದೊಂದು ಖಾತೆನ ನಿಭಾಯಿಸ್ತಾ ಇದ್ರಿ, ಈಗ ತಮ್ಮ ಖಾತೆಯನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಾದರೂ ನೀವು ಹೇಳೋದಿದ್ರೆ? ನಾನು ಪ್ರಾರಂಭದಲ್ಲೇ ಹೇಳಿದೆ, ಸಹೋದರ ರಾಮುಲು ಅವರು ನಮ್ಮ ಸಮುದಾಯದಿಂದಲೇ ಬಂದತ್ತವರು, ಅವ್ರಿಗೂ ಬಡವ್ರ ಬಗ್ಗೆ ಸಾಕಷ್ಟು ಕಳಕಳಿ ಕಾಳಜಿ ಇದೆ, ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು, ನನಗಿಂತಲೂ ಉತ್ತಮವಾಗಿ ಮಾಡ್ತಾರಾ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇದಿಷ್ಟು ಕೂಡ ಡಿ ಸಿ ಎಂ ಕಾರಜೋಳ ಅವರ ಮಾತುಗಳು. ಒಟ್ಟಾರೆಯಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ ಇಂಥದ್ದೊಂದು ಚೇಂಜಸ್ ಇದೆ, ಕೆಲವೊಂದು ನೋವುಗಳು ಕೂಡ ಇದೆ, ರಾಮುಲುವರು ಕೂಡ ಅದೇ ರೀತಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ಆಸೆ ಇದೆ ನನಗೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗಾರ್ಜುನ ಜೊತೆ ಸುರೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.